नमस्ते वीक्षकरे, बिग ब्रेकिंग गे स्वागत। नान पूर्णिमा। बीबीएमपी अल्ली ब्रह्मांड भ्रष्टाचार नडेद होगिदेया, इदक्के संबंधपट्टंत ओंदु मेजर ब्रेकिंग अपडेट बर्ता इदे, बन्नि नोडोण। बीबीएमपी अल्ली ब्रह्मांड भ्रष्टाचार नडेद होगिदेया, इदु इडी बेंगळूरिन जनरु नोडलेबेकादंत स्टोरी। भ्रष्टाचारद आरोप माडिरोदु बेरे यारू कूड़ा अल्ला, बेंगलूरिन प्रथम प्रजेयिंदले बीबीएमपी भ्रष्टाचार ईगा बयलागिदे। तम्म व्याप्तिय अधिकारिगळ भ्रष्टाचारवन्न बयलिगिट्टिद्दारे मेयर अवरु। रस्ते मत्तु मूलभूत सौकर्य विभागदल्ली भारी भ्रष्टाचार नडेदिदे। इडी बेंगलूरिन जनरु नोडलेबेकादंत स्टोरी इदु। बृहत् नीरुगालुवे विभागदल्ली भारी भ्रष्टाचार नडेदिरोदु ईग बयलागिदे। नूरारु कोटि अव्यवहारवन्न दाखले समेत बयलु माडिदारे। मेयर अवरु गुत्तिगेदाररु अधिकारिगळु शामिलागि नूरारु कोटि अव्यवहारवन्न माडिदारे। अव्यवहार नडेसिरुव दाखलेगळन्न मेयर बिडुगडे माडिदारे। एसीआर अभिजित रामलिंगम योगेश केजे विश्वनाथ मेले गंभीर आरोपवन्न माडिदारे। मेयर ಮತ್ತಿತರ ಗುತ್ತಿಗೆದಾರರ ಹೆಸರಲ್ಲಿ ನಡೆದಿದ್ಯಂತೆ ಭಾರೀ ಅವ್ಯವಹಾರ। ಕಾಮಗಾರಿ ನಡೆಯದಿದ್ರೂ ಕೂಡ ಕಾಮಗಾರಿ ನಡೆದಿದೆ ಅಂತ ಹೇಳಿ ಇವರು ಭಾರೀ ಹಣವನ್ನ ಲೂಟಿ ಹೊಡೆದಿದ್ದಾರೆ। ಅಲ್ಲಿ ಕಾಮಗಾರಿಯನ್ನೇ ನಡೆಸಿಲ್ಲ, ಆದರೆ ಅಲ್ಲಿ ಕಾಮಗಾರಿಯನ್ನ ನಡೆಸಲಾಗಿದೆ ಅಂತ ಹೇಳಿ ಬಿಲ್ ಮಾಡಿಸಿಕೊಂಡು ಕೋಟ್ಯಾಂತರ ರೂಪಾಯಿ ಹಣವನ್ನ ಗುಳು ಮಾಡ್ಕೊಂಡಿದ್ದಾರೆ। ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರೇ ಇದರ ಕಿಂಗ್ ಪಿನ್। ಇದೆಲ್ಲ ಅವ್ಯವಹಾರ ನಡೆಯೋದಕ್ಕೆ ಕಾರಣ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರೇ। ಈ ರೀತಿಯ ಆರೋಪ ಮಾಡಿರೋದು ಬೇರೆ ಯಾರು ಅಲ್ಲ, ಬೆಂಗಳೂರಿನ ಪ್ರಥಮ ಪ್ರಜೆ। ಬಿಬಿಎಂಪಿ ಭ್ರಷ್ಟಾಚಾರವನ್ನ ದಾಖಲೆಯ ಸಮೇತ ಬಯಲಿಗೆಳೆದಿದ್ದಾರೆ। ಹಿರಿಯ ಅಧಿಕಾರಿಗಳು ಸಹ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ। ಸಮಗ್ರ ತನಿಖೆ ನಡೆಯಬೇಕು ಅಂತ ಮೇಯರ್ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ। ಆ ಪತ್ರವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ। ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬೃಹತ್ ನೀರುಗಾಲುವೆ ಶಾಖೆಯಲ್ಲಿ ಶ್ರೀ ಯೋಗೇಶ್ ಗುತ್ತಿಗೆದಾರರವರಿಗೆ ನೀಡಿರುವ ಟೆಂಡರ್ಗಳೇ ತಾಂತ್ರಿಕ ಮೌಲ್ಯಮಾಪನದಲ್ಲಿ ಲೋಪವೆಸಗಿರುವ ಬಗ್ಗೆ ಸ್ವತಃ ಮೇಯರ್ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ। ಈ ಎಲ್ಲಾ ಬೃಹತ್ ಹಗರಣದ ಬಗ್ಗೆ ಸ್ವತಃ ಮೇಯರ್ ಅವರೇ ಮಾತನಾಡಿದ್ದಾರೆ। ಯಾವ ರೀತಿ ಹಗರಣವನ್ನ ಬಯಲಿಗೆಳೆದಿದ್ದಾರೆ, ಏನೆಲ್ಲ ಇದಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೇಯರ್ ಅವರು, ಬನ್ನಿ ನೋಡೋಣ। ಈಗ ನನ್ನ ಗಮನಕ್ಕೆ ಬಂದಿರತಕ್ಕಂತದ್ದು ಐದು ಗುತ್ತಿಗೆದಾರರ ಒಂದು ಹೆಸರು, ಅಭಿಜಿತ್, ಎಸಿಆರ್ ಅಭಿಜಿತ್, ಎಸಿಆರ್ ಪ್ರಾಜೆಕ್ಟ್ಸ್, ನಂದಿ ಕನ್ಸ್ಟ್ರಕ್ಷನ್ಸ್, ಕೆಜೆ ವಿಶ್ವನಾಥ್ ಮತ್ತು ರಾಮಲಿಂಗಮ್, ಇವರೆಲ್ಲ ಮೇಜರ್ ರೋಡ್ಸು ಮತ್ತು ಸ್ಟಾಮ್ ವಾಟರ್ ಡ್ರೈನಲ್ಲಿ ಕೇಂದ್ರ ಕಚೇರಿಯಿಂದ ಕಾರ್ಯನಿರ್ವಹಿಸ್ತಕ್ಕಂಥ ಗುತ್ತಿಗೆದಾರರು। ಹಲವಾರು ಲೋಪದೋಷಗಳು ಇದ್ದು ಮುಖ್ಯ ಅಭ್ಯಂತರಿಗೆ ಗಮನಕ್ಕೆ ತಂದ ಮೇಲೇನೂ, ಕಾರ್ಯಪಾಲಕ ಅಭ್ಯಂತರಿಗೂ ಗಮನಕ್ಕೆ ತಂದ ಮೇಲೇನೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಾರದ ಕಾರಣದಿಂದ ನಾನು ನಿನ್ನೆ ದಿನ ಅಡಿಷನಲ್ ಚೀಫ್ ಸೆಕ್ರೆಟರಿ ರಾಕೇಶ್ ಸಿಂಗ್ ಸಾಹೇಬರಿಗೆ ನಾನು ಸ್ವತಃ ನಾನೇ ಹೋಗಿ ಈ ದೂರುಗಳನ್ನು ಕೊಟ್ಟು ಬಂದಿರತಕ್ಕಂಥದ್ದು। ಅವರಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಸರ್ಕಾರದಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಇವತ್ತು ಬಿಬಿಎಂಪಿ ಕೆಲವು ಅಧಿಕಾರಿಗಳು ಈ ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಮಾಡ್ತಕ್ಕಂಥ ಒಂದು ಕೆಲಸದಿಂದ ಇಡೀ ಬಿಬಿಎಂಪಿಗೆ ನಾಚಿಕೆ ಆಗುವಂಥ ಒಂದು ಕೆಲಸ ಬಂದಿದೆ। ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಜಿನೈನಾಗಿ ಒಳ್ಳೆಯ ರೀತಿಯಲ್ಲಿ ಗುತ್ತಿಗೆದಾರರು ಇವಾಗ ನಾವು ವಾರ್ಡ್ ಮಟ್ಟದಲ್ಲೂ ಕೆಲಸ ಮಾಡಿಸ್ತಾ ಇದ್ದೀವಿ। ಕೇವಲ 50 ಲಕ್ಷ 1 ಕೋಟಿ ಟೆಂಡರ್ ಹಾಕೋಕ್ಕೆ ಅರ್ಹತೆ ಬರಲಿಕ್ಕೆ ಅವರು 5-5 ವರ್ಷದಿಂದ ಪಾಪ ಕೆಲಸ ಮಾಡ್ತಾ ಇದ್ದಾರೆ। ಇವರು ಬೋಗಸ್ಸು ಡಾಕ್ಯುಮೆಂಟ್ಸ್ನ ಸೃಷ್ಟಿಪಡಿಸಿ 20 ಕೋಟಿ 50 ಕೋಟಿ 100 ಕೋಟಿ ಕೆಲಸ ತಗೊಳ್ಳುವಂಥ ಕೆಲಸ ಇವತ್ತು ಕೇಂದ್ರ ಕಚೇರಿಯಲ್ಲಿ ಗುತ್ತಿಗೆದಾರರ ಜೊತೆಗೆ ನಮ್ಮ ಅಧಿಕಾರಿಗಳು ಸೇರಿ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಫೇಕ್ ಸರ್ಟಿಫಿಕೇಟ್ ಮುಖಾಂತರ ಅವರಿಗೆ ಬಿಡ್ ಎಲಿಜಿಬಿಲಿಟಿ ಬರ್ತಾ ಇದೆ। ಆ ನಿಟ್ಟಿನಲ್ಲಿ ನಾನು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ತಂದು ಈ ಥರ ಎಲ್ಲ ಒಂದು ಪ್ರಕರಣಗಳಲ್ಲಿ ಅವರು ತನಿಖೆ ನಡೆಸಿ ಫ್ರಾಡಲೆಂಟ್ ಆ್ಯಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ಗಳನ್ನು ಹಾಕಬೇಕು, ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ತಾವು ತನಿಖೆ ಮಾಡ್ತೀರಾ, ತನಿಖೆ ಮಾಡುವ ಗಂಟ ಆ ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆನ್ಷನಲ್ಲಿಟ್ಟು, ಯಾಕಂದರೆ ಅದೇ ಅಧಿಕಾರಿ ಅಲ್ಲಿದ್ದರೆ ಎವಿಡೆನ್ಸಸ್ನ ಮುಚ್ಚುವಂಥ ಕೆಲಸ ಒಂದು ಮಾಡಬಹುದು, ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಡುವಂಥದ್ದು, ಹಾಗೂ ಈ ಗುತ್ತಿಗೆದಾರ ಇಟ್ಟಿರ್ತಕ್ಕಂಥ ಬಿ ಜಿನ ಮತ್ತು ಫ್ರಾಡಲೆಂಟ್ ಆ್ಯಕ್ಟಲ್ಲಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಕೆಲಸ ಮಾಡಬೇಕು।
ಈಗ ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ಐದು ಗುತ್ತಿಗೆದಾರರ ಒಂದು ಹೆಸರು ಅಭಿಜಿತು ಎ ಸಿ ಆರ್ ಅಭಿಜಿತು ಎ ಸಿ ಆರ್ ಪ್ರಾಜೆಕ್ಟ್ಸು ನಂದಿ ಕನ್ಸ್ಟ್ರಕ್ಷನ್ಸು ಕೆ ಜೆ ವಿಶ್ವನಾಥು ಮತ್ತು ರಾಮಲಿಂಗಮ್ಮು ಇವರೆಲ್ಲ ಮೇಜರ್ ರೋಡ್ಸು ಮತ್ತು ಸ್ಟಾಮ್ ವಾಟರ್ ಡ್ರೈನಲ್ಲಿ ಕೇಂದ್ರ ಕಚೇರಿಯಿಂದ ಎಸಿ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಬಿಎಂಪಿ ವಿರೋಧ ಪಕ್ಷದ ನಾಯಕರಾದ ಅಬ್ದುಲ್ ವಾಜಿದ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ಬೆಂಗಳೂರಿನ ಪ್ರಥಮ ಪ್ರಜೆ ಗೌತಮ್ ಕುಮಾರ್ ಜೈನ್ ಅವರೇ ಈ ರೀತಿ ಆರೋಪ ಮಾಡಿದ್ದಾರೆ, ಬಿಬಿಎಂಪಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದಾರೆ. ಏನ್ ಹೇಳ್ತೀರಾ ಮೊದಲಿಗೆ ನಿಮ್ಮ ರಿಯಾಕ್ಷನ್? ಅದೇ ಯಾರ ಗಾದೆ ಇದೆಯಲ್ಲ, ಬಸ್ ಹೋದ್ಮೇಲೆ ಬಸ್ ಹೋದ್ಮೇಲೆ ಬಸ್ ಟಿಕೆಟ್ ತಗೊಂಡ್ರು ಅಂತಲ್ಲ, ರೈಲ್ ಹೋದ್ಮೇಲೆ ಟಿಕೆಟ್ ಮಹಾಪೌರ್ದು ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತ, ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ ಆಯ್ತು. ಈಗ 12 ತಿಂಗಳ ಆಡಳಿತ ಮಾಡಿದ್ದಾರೆ, ಕೇವಲ ಒಂದ್ 20 ದಿವಸ ಆಡಳಿತ ಅವರಿದೆ. ಅಂದ್ರೆ ಏನು ಕಣ್ ಮುಚ್ಕೊಂಡಿದ್ರಾ ಅಂದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ರು ಅಂತ? ಏನ್ ಮಾಡ್ತಿದ್ರು ಇವ್ರು? ಏನ್ ನಿನ್ನೆ ಮೊನ್ನೆ ಆಯ್ತು ಭ್ರಷ್ಟಾಚಾರ ಇದು, ಇವ್ರ ಕಾಲಲ್ಲೇ ಆಗಿರೋದು ಭ್ರಷ್ಟಾಚಾರ. ಅಂದ್ರೆ ನೀವೇ ಹೇಳ್ಕೊಂತ ಇದ್ದೀರಾ ನಮ್ಮ ಆಡಳಿತ ಭ್ರಷ್ಟಾಚಾರವಾದ ಆಡಳಿತ, ನಾವು ವಿಫಲ ಆಗಿದ್ದೀವಿ ಅಂತ ಹೇಳ್ತಾರೆ. ಇವರೇ ಹೋಗಿ ಚೀಫ್ ಸೆಕ್ರೆಟರಿಗೆ ಲೆಟರ್ ಪತ್ರ ಬರೀತಾರೆ, ತನಿಖೆ ಆಗ್ಬೇಕಂತಾರೆ. ಕಮಿಷನರು ಅದಕ್ಕೆ ಮೇಲೆ ಪರೋಕ್ಷವಾಗಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ಲಿ. ನಾವು ಅದೇ ಹೇಳ್ಕೊಂಡ್ ಬರ್ತಾರದು, ನೀವು ಮಾಡಿರೋದು ಏನಿಲ್ಲ ಶೂನ್ಯ, ನೀವು ಮಾಡಿರೋದು ಎಲ್ಲ ಭ್ರಷ್ಟಾಚಾರನೇ. ಕೋವಿಡ್ ಅಲ್ಲೇ ನೀವು ಬಿಟ್ಟಿಲ್ಲ ಹಣ ಅಂತ ತಾವೇ ನಮ್ಮ ಪ್ರಥಮ ಪ್ರಜೆ ತಾವು ಅಕ್ಸೆಪ್ಟೆಡ್, ಯು ಆರ್ ಸ್ಟ್ರೇಟ್ ಅವೇ ಅಕ್ಸೆಪ್ಟಿಂಗ್ ದ ಫ್ಯಾಕ್ಟ್ ದಟ್ ನಾವು ಭ್ರಷ್ಟಾಚಾರದ ತೊಳ್ಕೊಂಡಿದೀವಿ, ತನಿಖೆ ಮಾಡಿ ಅಂತ ಹೇಳ್ತಿರ್ತಕ್ಕಂಥದ್ದು ಮಾಡ್ಲಿ. ಸೂಕ್ತ ತನಿಖೆ ಆಗ್ಬೇಕು. ಏನ್ ಹೇಳಿದ್ರೆ ಮಹಾಪೌರ ಹೇಳಿದ ಮೇಲೆ ನಿಜವ ಅದು ಅದನ್ನೇನು ನಿಜವ ಇರ್ತದೆ, ಜೀವ ಇರ್ತದೆ, ಅದು ಎ ಸಿ ಬಿಗೋ ತನಿಖೆ ಕೊಟ್ಟು ಮಾಡ್ಲಿ. ಅದ್ರ ಜೊತೆಗೆ ಈಗ ಆಯುಕ್ತರು ಕೂಡ ಆರೋಪ ಮಾಡಿದ್ದಾರೆ, ಅವರು ಕೂಡ ದಾಖಲೆ ಸಮೇತ ನನ್ನ ಹತ್ರ ಮಾಹಿತಿ ಇದೆ, ಸಸ್ಪೆಂಡ್ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ ಆಯುಕ್ತರಾದ ಮಂಜುನಾಥ್ ಪ್ರಸಾದ್ ಅವರು ಕೂಡ. ಅದೇ ಅದೇ ಆಯುಕ್ತರು ಹೇಳಿದ್ದಾರೆ ತನಿಖೆ ಮಾಡಿದ ಮತ ದಾಖಲೆ ಇದೆ ಅಂತ. ಈ ಮಾಡಿ ಈಗ ಭ್ರಷ್ಟಾಚಾರದಲ್ಲಿ ತೊಳ್ಕೊಡೋದು ಎಲ್ಲ ಯಾರ್ಯಾರು ಆಗಿದ್ದಾರೆ ಎಲ್ಲರೂ ಶಿಕ್ಷೆ ಆಗ್ಲಿ, ಏನೇನು ನಿಜಾಂಶ ಈಚೆ ಬರ್ಲಿ. ಈಗ ಅವರೇ ಆಡಳಿತದಲ್ಲಿ ಅವರೇ ಆರೋಪ ಮಾಡಿದ ಮೇಲೆ ಎಲ್ಲ ಒಂದ್ ಕಡೆ ಸಾಕಷ್ಟು ದೀರಾ ಇದೆಯಾ? ಇದು ಮೋಸ್ಟ್ಲಿ ಬಹುಶಃ ಇದು ಮಹಾಪೌರ್ ಒಂದು ಡಿಪಾರ್ಟ್ಮೆಂಟ್ ಹೇಳಿರ್ಬೋದು, ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ವಯಿಸ್ತದೆ. ಇವಾಗ ಒಂದೇ ಕಡೆ ಇವ್ರು ಹೇಳ್ತಾ ಇದ್ರೆ ಈಗ ಹಂಗ್ ನೋಡಕ್ ಹೋದ್ರೆ ಈಗ ನೀವು ಬೇರೆ ಬೇರೆ ಯಾವ್ದಾವ್ದು ನಮ್ಮ ಇಲಾಖೆಗಳಿದೆ. ಈಗ ಮೊನ್ನೆನೂ ಈಗ ನಾವು ಕೌನ್ಸಿಲ್ ಸಭೆಯಲ್ಲಿ ತೆರಿಗೆ ಮತ್ತೆ ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿದೀವಿ. ನಾವು ನಮ್ ಬರ್ತಕ್ಕಂತ ಆದಾಯನ ನಾವು ಎಲ್ಲ ಇದ್ ಮಾಡ್ತಾ ಇದೀವಿ, ನಾವು ರಿಕವರಿ ಆಗ್ತಾ ಇಲ್ಲ ಅಂತ ಅವ್ರದೇ ಮಾಜಿ ಇವರು ವಿರೋಧ ಪಕ್ಷ ನಾಯಕರು ಅಲ್ಲಿ ರಿಗಾರ್ಡಿಂಗ್ ದಟ್ ತೆರಿಗೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು 500-600 ಕೋಟಿ ನಮ್ಗೆ ಬರ್ಬೇಕಂತ ಅವ್ರು ಹೇಳಿದ್ದಾರೆ. ಮತ್ತೆ ನಾವು ಅಡ್ವರ್ಟೈಸ್ಮೆಂಟ್ ನಮ್ ರಿಕವರಿ ಆಗಿ ನಾವು ಒಂದ್ 26-30 ಕೋಟಿ ನಾವು ಹೇಳಿದೀವಿ. ಸೊ ಇದೆಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಒಳ್ಳೇದಾಗ್ಬೇಕು, ಸಂಸ್ಥೆ ಒಳ್ಳೇದಾಗ್ಬೇಕು, ಬಿಬಿಎಂಪಿ ಒಳ್ಳೇದಾಗ್ಬೇಕು, ಆದಾಯ ಬರ್ತಕ್ಕಂಥ ಲೋಪದೋಷ ಏನಿದೆ ಮಾಡ್ಲಿ, ಅದ್ರ ಮೇಲೆ ತನಿಖೆ ಆಗಿ. ಖಂಡಿತ ಅಬ್ದುಲ್ ಅವರೇ, ನೀವು ಹೇಳ್ತಾ ಇದ್ರಿ 12 ತಿಂಗಳಿಂದನೂ ಕೂಡ ಮೇಯರ್ ಆಗಿದ್ದಾರೆ ಗೌತಮ್ ಕುಮಾರ್ ಜೈನ್ ಅವರು, ಇನ್ನೊಂದು 20 ದಿನಗಳ ಕಾಲ ಇದೆ. ಈಗ ತನಿಖೆಗೆ ಅವರು ಆದೇಶ ಮಾಡಿದ್ದಾರೆ ಅಂದ್ರೆ ನೀವು ಹೇಳೋದ್ರಲ್ಲೂ ಕೂಡ ಸತ್ಯ ಇದೆ ಅನ್ಸುತ್ತೆ, ಯಾಕಂದ್ರೆ 1 ವರ್ಷಗಳ ಕಾಲ ಅವರ ಗಮನಕ್ಕೆ ಬಂದಿರಲಿಲ್ವಾ ಅಂತ. ಅದ್ರ ಜೊತೆಗೆ ಇಲ್ಲಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರೇ ಇದರ ಕಿಂಗ್ ಪಿನ್ ಅಂತೆ, ಅದ್ರ ಜೊತೆಗೆ 5 ಜನ ಹೆಸರು ಕೂಡ ಹೇಳಿದ್ದಾರೆ ಯಾರೆಲ್ಲ ಅಂತ, ಅಧಿಕಾರಿಗಳು ಗುತ್ತಿಗೆದಾರರ ಜೊತೆಗೆ ಸೇರಿ ಶಾಮೀಲಾಗಿ ಈ ರೀತಿ ಹಗರಣ ಮಾಡಿದ್ದಾರೆ. ಅಂದ್ರೆ ಈಗ ನೀವು 12 ತಿಂಗಳು ಏನ್ ಆಡಳಿತ ಮಾಡಿದ್ರೆ ಅವಾಗ ಏನು ಕಾಣಲಿಲ್ಲ, ಈಗ ಹೋಗೋ ಟೈಮ್ ಅಲ್ಲಿ ಎಲ್ಲ ಕಾಣ್ತಾ ಇದೆ. ಅಲ್ಲ ಯಾಕೆ ಮಾಡಿರ್ಬೋದು ಅಂದ್ರೆ, ಈಗ ನಿಮ್ಮ ಪ್ರಕಾರ ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ನೀವು ಹೇಳಿದ್ರಿ 1 ವರ್ಷದಿಂದ ಅಧಿಕಾರದಲ್ಲಿ ಇದ್ರು ಕೂಡ ಯಾವುದೇ ಅಕ್ರಮ ಬಯಲಿಗೆಳೆದಿರ್ಲಿಲ್ಲ, ಈಗ ಏಕಾಏಕಿ ಆರೋಪ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಯಾಕೆ ಈಗ ಅವರು ಈ ರೀತಿಯ ಒಂದು ಆರೋಪ ಮಾಡಿದ್ದಾರೆ, ಅದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಪತ್ರ ಬರೆದಿದ್ದಾರೆ ಸೂಕ್ತ ತನಿಖೆ ಆಗಬೇಕು ಅಂತ? ಅಲ್ಲ ಅದೇ ನಾನು ಹೇಳ್ತಾ ಇದೀನಲ್ಲ, ಈಗ ಇವ್ರ ಆಡಳಿತದಲ್ಲಿ ಇವ್ರಿಗೆ ಗೊತ್ತಿದ್ದೋ ಆಗಿದ್ಯೋ ಗೊತ್ತಿಲ್ದೋ ಆಗಿದ್ಯೋ ಅದು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಈಗ ಬರೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಇರ್ತಕ್ಕಂತ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಬೇಕಾದ್ರೆ ತನಿಖೆ ಮಾಡ್ಲಿ, ಭ್ರಷ್ಟಾಚಾರ ಆಗಿದೆ. ಈಗ ಕೋವಿಡ್ ಹೌದು, ಈಗ ನಾವು 4 ತಿಂಗಳಿಂದ ಕೋವಿಡ್ ಅಲ್ಲಿ ಇದೀವಿ, ಈ ಕೋವಿಡ್ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ನಮ್ಮ ಅಲ್ಲಿ
ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ ತರಾಟೆಗೆ ತಗೊಂಡಿದ್ದಾರೆ. ನೀವು ದಿನಸಿ ಅಂಚದಲ್ಲಿ ಭ್ರಷ್ಟಾಚಾರ ಆಗಿದೆ, ಕಿಟ್ಗಳ ಅಂಚದಲ್ಲಿ ಸಾಕಷ್ಟು ಹಗರಣ ಆಗಿದೆ ಎಲ್ಲ ಬರ್ಲಿ. ಇದು ನಿಜವಾಗ್ಲೂ ತೆರಿಗೆ ನಮ್ಮ ಜನರದ ಬೆಂಗಳೂರು ಜನತೆ ತೆರಿಗೆ ಹಣ ಇದು, ಇದು ವೇಸ್ಟ್ ಆಗ್ಬಾರ್ದು. ಇದು ಇವತ್ತು ನಾನು ಮೊದಲಿನ ಸಭೆನೂ ಹೇಳಿದೆ, ಇಟ್ ಇಸ್ ಟೈಮ್ ಟು ಗಿವ್ ಇಟ್ ದೆಮ್ ಬ್ಯಾಕ್. ನಾವು ವಾಪಸ್ ಕೊಡ್ಬೇಕು ಜನತೆಗೆ, ನಾವು ಅವ್ರಿಗೆ ಏನ್ ಕೊಡ್ಬೇಕಂತ ಅದನ್ನ ಚಿಂತನೆ ಮಾಡ್ಬೇಕು. ಇವತ್ ನೋಡಿ, ಹೊಸ ಒಂದ್ ಟೆಂಡರ್ ಕಾಲ್ಫರ್ ಮಾಡ್ತಾರೆ, 25 ಸ್ವೀಪಿಂಗ್ ಮಿಷಿನ್ ನ ಖರೀದಿ ಮಾಡಕ್ ಹೊರಟಿದ್ದಾರೆ. ಇದು ಭ್ರಷ್ಟಾಚಾರನೇ. ಇದು ಏನ್ ಬೇಕಾಗಿತ್ತ ನಮ್ಗೀಗ? 41 ಕೋಟಿ ಖರ್ಚು ಮಾಡಿ ಅವರು ಒಂದ್ ಕಡೆ ಮಿಷಿನ್ ತಗೊಂಡಕ್ ಹೊರಟಿದ್ದಾರೆ. ಆಮೇಲೆ ನಮ್ಮ ಪ್ರೋಗ್ರಾಮ್ ಆಫ್ ವರ್ಕ್ಸ್ ದೋತ್ 49.5 ಕೋಟಿ ಹಣ ಇದು ಕೋವಿಡ್ ಅಡ್ವರ್ಟೈಸ್ಮೆಂಟ್ ಅಂತ ಯೂಸ್ ಮಾಡ್ತಾರೆ. ಸ್ವಾಮಿ, ಇಲ್ಲಿ ನೀವು ಆಟೋ ಡ್ರೈವರ್ ಗೆ ದುಡ್ಡು ಕೊಟ್ಟಿಲ್ಲ, ನೀವು ವಾಷರ್ ಮ್ಯಾನ್ ಗೆ ದುಡ್ಡು ಕೊಟ್ಟಿಲ್ಲ, ನೀವು ಮನೆ ಕೆಲಸ ಮಾಡೋ ದುಡ್ಡು ಕೊಟ್ಟಿಲ್ಲ. ಇದೆ, ಇದು 100 ಕೋಟಿ ಸಾಕಲ್ಲ. ಆಂಬುಲೆನ್ಸ್ ತಗೊಳಕ್ ನಿಮ್ಮ ಹತ್ರ ಹಣ ಇಲ್ಲ. ಮತ್ತೆ ಇದೊಂದು ಇಲ್ಲಿ ನೋಡಿದ್ರೆ ಭ್ರಷ್ಟಾಚಾರ ಮೇಲೆ ಭ್ರಷ್ಟಾಚಾರ. ಓಕೆ ಓಕೆ, ನೋಡೋಣ. ಅಬ್ದುಲ್ ವಾಜೀದ್ ಅವರ ಈಗ ಸ್ವತಃ ಮೇಯರ್ ಅವರೇ ಆದೇಶ ಕೊಟ್ಟಿರೋದ್ರಿಂದ, ಸರ್ಕಾರಕ್ಕೆ ಪತ್ರ ಬರೆದಿರೋದ್ರಿಂದ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಆಯುಕ್ತರಾದ ಮಂಜುನಾಥ್ ಪ್ರಸಾದ್ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡೋಣ. ಕೆಲವು ಇಂಜಿನಿಯರ್ಸ್ಗಳು ನಕಲಿ ದಾಖಲೆಗಳನ್ನ ಕೊಟ್ಟಿದ್ರು ಸಹ, ಗುತ್ತಿಗೆದಾರರು ಗೊತ್ತಿದ್ದು ಸಹ ಅವರು ನಕಲಿ ದಾಖಲೆ ಅಂದ್ಬಿಟ್ಟು ಇಂಥವುಗಳನ್ನೆಲ್ಲ ಅದನ್ನ ಅನುಮೋದನೆ ಮಾಡಿಕೊಂಡು ವರ್ಕ್ ಆರ್ಡರ್ಗಳು ಕೊಟ್ಟಿದ್ದಾರೆ ಅಂತ ಲಾಸ್ಟ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಪೂಜೆ ಮಹಾವರ ಹೇಳಿದ್ರು, ಆ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಅದನ್ನು ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಚೀಫ್ ಇಂಜಿನಿಯರ್ಗೆ, ಯಾರ್ಯಾರು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಅವರು ಇಂಥ ನಕಲಿ ಅಂತ ಗೊತ್ತಾದ್ಮೇಲೂ ಇದು ಮಾಡಿದ್ದಾರೆ, ಯಾರ್ಯಾರಿದ್ದಾರೆ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಬಗ್ಗೆ 1-2 ದಿನದಲ್ಲಿ ರಿಪೋರ್ಟ್ ಕೂಡ ಕೇಳಿದ್ದೀನಿ. ಆ ಇಂಜಿನಿಯರ್ಸ್ಗಳನ್ನು ಸಸ್ಪೆಂಡು ಮಾಡ್ತೀವಿ, ಪ್ಲಸ್ ಅವ್ರ ಮೇಲೆ FIR ಅನ್ನು ಲಾಂಚ್ ಮಾಡ್ತೀವಿ. ಐದು ಕೊಟ್ಟಿರೋದು ASS-ಗೆ, ಮಿಕ್ಕಿದೆಲ್ಲ ಲೋಕಲ್ ನಾವು ತನಿಖೆ ಮಾಡ್ತೀವಿ ಅಷ್ಟೇ. ಇಲ್ಲ, ಯಾವುದೇ ಒಂದು ಇದರಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇದರಲ್ಲಿ ಶಾಮಿಲ್ ಆದ ಅಂದ್ರೆ ಅದರಲ್ಲಿ ಅವರಿಗೆ ಕ್ಷಮೆ ಅನ್ನೋದು ಇಲ್ಲ. ಈಗ ಏನ್ ಪೂಜೆ ಮಹಾಪೌರ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ, ನಾನು ಇನ್ಫ್ಯಾಕ್ಟ್ ಅವ್ರು ಹೇಳಿದ ತಕ್ಷಣ ಅದ್ರ ನೆಕ್ಸ್ಟ್ ಡೇನೆ ಹೇಳಿದೆ, ಎಲ್ಲಿ ಒಂದು ಕಂಪ್ಲೇಂಟ್ ಬಂದ್ರೂ ಯಾವ ಇಂಜಿನಿಯರ್ನ ನಾವು ಸ್ಪೇರ್ ಮಾಡೋದಿಲ್ಲ ಅಂತ. ಸೊ ಇವೆಲ್ಲ ನಾನು ಇನ್ಫ್ಯಾಕ್ಟ್ ಬರೋಕ್ಕಿಂತ ಮೊದಲಾಗಿರೋ ಅಂಥದ್ದು ಇವೆಲ್ಲ. ಸೊ ಪ್ರತಿಯೊಂದನ್ನು ತಗೊಂಡು ಯಾರು ಇಂಜಿನಿಯರ್ ರೆಸ್ಪಾನ್ಸಿಬಲ್ಲು ಎಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ. ಹೌದು, ಗುತ್ತಿಗೆದಾರರು ಇವರು ದೇ ಹ್ಯಾವ್ ಚೀಟೆಡ್ ಗವರ್ನಮೆಂಟ್. ನೀವು ನಕಲಿ ದಾಖಲೆ ಕೊಟ್ಟು ನೀವು ಕೆಲಸ ತಗೊಂಡ ಅಂದ್ರೆ ಯು ಹ್ಯಾವ್ ಚೀಟೆಡ್ ಅಂದ್ರೆ ಅವರನ್ನು 420 ಕೇಸಲ್ಲಿ ಒಂದು ಬುಕ್ ಮಾಡಬಹುದು. ಫ್ರಾಡ್ಲೆಂಟ್ ಬುಕ್ ಮಾಡ್ತೀವಿ, ಫ್ರಾಡ್ಯುಲೆಂಟ್ ಡಾಕ್ಯುಮೆಂಟ್, ಚೀಟಿಂಗ್ ದಿ ಗವರ್ನಮೆಂಟ್, ಇದು ಮಾಡದಂತ ಅಂತವ್ರ ಮೇಲೆ ಈ ತರದ ಕ್ರಮವನ್ನ ಕೈಗೊಳ್ತೇವೆ. ಕೆಲವು ಇಂಜಿನಿಯರ್ಸ್ಗಳು ನಕಲಿ ದಾಖಲೆಗಳನ್ನ ಕೊಟ್ಟಿದ್ರು ಸಹ, ಗುತ್ತಿಗೆದಾರರು ಗೊತ್ತಿದ್ದು ಸಹ ಅವರದು ನಕಲಿ ದಾಖಲೆ ಅಂದ್ಬಿಟ್ಟು ಇಂಥವುಗಳನ್ನೆಲ್ಲ ಅದನ್ನ ಅನುಮೋದನೆ ಮಾಡಿಕೊಂಡು ವರ್ಕ್ ಆರ್ಡರ್ಗಳು ಕೊಟ್ಟಿದ್ದಾರೆ ಅಂತ ಲಾಸ್ಟ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಪೂಜೆ ಮಹಾವರ ಹೇಳಿದ್ರು, ಆ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಅದನ್ನ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಚೀಫ್ ಇಂಜಿನಿಯರ್ಗೆ, ಯಾರ್ಯಾರು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್